हेलो हेलो। हाँ रत्रा, नमस्कार। ಹಾ ಮ್ಯಾಟ್ರಿಕ್ ಬಾ ನಾವು ಏನು ಇಲ್ಲ, ಒಂದು ನಾವು ಬಂದ್ಬಿಟ್ಟು ಒಂದು ದೇವಸ್ಥಾನ ಇದೆ ನಮ್ಮೂರಲ್ಲಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಗುರುಗಳೇ, ನೀವು ಸಿಕ್ಕಿದ್ದು ನಂಗೆ ತುಂಬಾ ಒಂಥರ ನಿಮ್ಮಪ್ಪ ಇದಾಯ್ತು, ಗುರು ನಿಮ್ಮ ತಾತ ಸಂತೋಷ ಆಗಿದೆ. ಹ ಗುರುಗಳೇ, ನಿಮ್ಮಪ್ಪ ಗುರು ನೀವು ಸರಿ ಸ್ವಾಮಿ ಆಯ್ತು. ಗುರು ಅವರತ್ರ ಹಾ ಇದು ಒಂದು ನಮ್ಮೂರಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾ ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಮೊದಲು ಇಲ್ಲಿ ನಮ್ಮ ಬ್ರಾಹ್ಮಣ್ಸ್ ಬಂದ್ಬಿಟ್ಟು ಪುರೋಹಿತ ಒಬ್ಬರು ಮಾಡ್ಕೊಂಡು ಹೋಯ್ತಾ ಇದ್ರು. ಈಗ ಅವರು ಬಿಟ್ಬಿಟ್ರು, ಈಗ ನಮ್ಮ ಅಣ್ಣ ಒಬ್ರು ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಹಾ ಅವ್ರ ಜೊತೆಲಿ ನಾನು ಹೋಯ್ತೀನಿ. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಸ ಕಟ್ಟಿರೋದು. ನಾವು ಇವಾಗ ಹಾ ಮೊದ್ಲು ರಾಮ ಮಂದಿರ ಇತ್ತು, ಹಳೆ ರಾಮ ಮಂದಿರ ನಮ್ಮೂರಲ್ಲಿ. ನಮ್ ತಲಕಾಡ ಹತ್ರ ಮಾಲಂಗಿ ಅಂತ, ನೀವು ನಿಮ್ ತಲಕಾಡದಲ್ಲಿ ನೋಡಿದೆ ನಾ ಒಂದ್ಸತಿ. ಹಾ ತಲಕಾಡ ಹೊಳೆ ದಾಟಿದ್ರೆ ಮಾಲಂಗಿ ಈ ಕಡೆ ಹಾ ಮರಳಾಗ್ಲಿ ಮಾಲಂಗಿ ಮಡುವಾಗ್ಲಿ ಅಂತಾರಲ್ಲಿ ನೋಡಿ, ಹಾ ಅದ್ ನಾವು ತಡಿ ಮಾಲಂಗಿ ಅವ್ರು. ನಾವು ನಮ್ಮೂರು ಹಾ ಮಾಲಂಗಿ. ಹಾ ನೀವು ಅಲ್ಲಿಗೆ ಬಂದಿರಿ, ಇಲ್ಲಿ ಆಲ್ಮೇಲ್ ನಮ್ಮ ಮಡುವ ಇತ್ತು. ಇಲ್ಲಿ ಹಾ ಬಂದ್ರೆ ಮಡು ನೋಡಿದ್ರೆ ನಿಮ್ಗೆ ಇನ್ನೂ ಇನ್ನ ತುಂಬಾ ಚೆನ್ನಾಗಿತ್ತು. ಆಲ್ಮೇಲ್ ಮಂಗಮ್ಮ ಅಲ್ಲಿಂದ ಚಿನ್ನ ಕಟ್ಟೆ ಬಂದ್ಬಿಟ್ಟು ಒಳಗೆ ಒಳಗಿದ್ರು. ಈ ಸರಿ ಬರ್ತೀನಿ ಬನ್ನಿ, ಖಂಡಿತ ಬನ್ನಿ, ನನ್ನ ನಂಬರ್ ಇದೆ, ನಿಮ್ಮನ್ನೆಲ್ಲ ತೋರಿಸ್ತೀನಿ. ಇಲ್ಲಿ ಇಲ್ಲಿ ಬೇಕಾದ್ರೆ ಇಲ್ಲಿ ಒಂದು ಪುರಾತನ ಮಹಾಲಿಂಗೇಶ್ವರ ಅಂತ ದೊಡ್ಡದಿದೆ, ಮಹಾಲಿಂಗೇಶ್ವರ ಅಂತ. ಹೌದು ಬರ್ತೀನಿ ಬಂದ್ ನೋಡಿ ಮಾಲಂಗಿ ಅಂತ ನಮ್ಮೂರು. ತಲಕಾಡಕ್ಕೆ ಬಂದ್ರೆ ತಲಕಾಡ ಹೊಳೆ ದಾಟ್ರೆ ನಮ್ಮೂರು. ಓಕೆ ಈಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಮ್ಮ ಅಣ್ಣ ನಾನು ಇಬ್ರು ಪೂಜೆ ಮಾಡ್ತಾ ಇದೀವಿ. ಹಾಂ ನಾವು ನಾನ್ ವೆಜ್ ತಿಂತೀವಿ, ನಾವು ನಾನ್ ವೆಜ್ ತಿಂತೀವಿ. ನಾವು ಹಾಂ ಈಗ ನಾವು ನಮ್ಗೆ ಅಂದ್ರೆ ನಮ್ಮ ಅಣ್ಣವ್ರು ಚೆನ್ನಾಗಿದ್ದಾರೆ, ನನಗೆ ಸ್ವಲ್ಪ ತುಂಬಾ ಕಷ್ಟ ಇದೆ. ನನಗೆ ಹಾಂ ಏನ್ ಕಷ್ಟ ಅಂತ ಗೊತ್ತಿಲ್ಲ, ನನ್ಗೆ ಯಾಕೋ ಇದನ್ನ ಮಾಡ್ತಿರೋದಿಲ್ಲ ಏನು, ನನಗೊಂಥರ ಅನುಮಾನ ಮನಸ್ಸಲ್ಲಿ. ಮಾಡಬಾರ್ದೋ ಮಾಡಬಹುದೋ, ನಮ್ಗೆ ಏನು ಮಂತ್ರ ಗಿಂತ ಏನು ಗೊತ್ತಿಲ್ಲ. ಬೆಳಿಗ್ಗೆ ಹೋಯ್ತೀವಿ, ಗಣೇಶ ಸುಬ್ರಹ್ಮಣ್ಯ ಆಂಜನೇಯ ಮೂರು ಇದೆ. ನಮ್ಮ ಅಣ್ಣನೇ ಹಾಲು ಮೊಸರು ಹಾಕತ್ತೆ, ಮತ್ ನೀರ್ ಹಾಕತ್ತೆ. ಅಲ್ಲಿ ಆಂಜನೇಯನ್ಗೂ ಅಷ್ಟೇ, ಹಾಲು ಮೊಸರು ಹಾಕತ್ತೆ, ತೊಳಿತೀವಿ. ಮತ್ತೆ ಎಲ್ಲ ನಾವೇ ಪಂಚೆ ಮತ್ತೆ ಬಟ್ಟೆ ಹಾಕ್ತಿವಿ ಅಂದ, ಮತ್ತೆ ಪೂಜೆ ಮಾಡ್ತೀವಿ ನಾವೇನೆ. ಈಗ ಅದಕ್ಕೆ ನಮ್ಗೇನಾದ್ರು ಇದ ಅದ ನಮ್ಗೇನು ಮಂತ್ರ ಗಿಂತ ಏನು ಗೊತ್ತಿಲ್ಲ, ಏನು ಹೇಳ್ಕೊಳ್ಳಲ್ಲ ನಾವು. ಏನಾದ್ರು ಇದರಿಂದ ಏನಾದ್ರು ನಮ್ಗೇನಾದ್ರು ಈ ತರ ಕಷ್ಟಗಳ ಏನ, ಇಲ್ಲ ನಾವು ಮಾಡೋ ಸರಿನಾ ತಪ್ಪಾ. ಇವಾಗ ಏನ್ ನಿನ್ ಪ್ರಕಾರ ಈ ದೇವ್ರನ್ನ ಪೂಜೆ ಮಾಡೋ ಅರ್ಹತೆ ಇರೋದು ಯಾ ಏನ್ ತಿನ್ನೋರ್ಗೆ ಹೇಳು? ಅಲ್ಲ ಏನ್ ತಿನ್ನೋ ಅಂತ ನನಗೂ ಗೊತ್ತಿಲ್ಲ ಹೊರತ್ರವ್ರೆ. ಅಲ್ಲಪ್ಪ ಇವಾಗ ಹೇಳಿ. ನಾರಾಯಣನಿಗೆ ಹಾ ಗರುಡ ಪೂಜೆ ಮಾಡ್ತಾನೆ, ಹೌದು, ಗರುಡ ಏನ್ ತಿಂತಾನೆ? ಹಾವು ತಿಂತಾನೆ, ಆತಿತಾನೆ. ಕೋಳಿ ಮರಿ ತಿಂತಾನೆ. ಸರಿ, ಓಕೆ, ಶಿವನಿಗೆ ನಾಗ ಕತ್ತಲ್ಲಿರುತ್ತೆ, ನಾಗ ಏನ್ ತಿನ್ನತ್ತೆ? ಇಲಿ ತಿನ್ನತ್ತೆ. ಇಲಿ ಹುಳ ಉಪ್ಳ ಎಲ್ಲ ತಿಂತೆ. ಆಯ್ತಾ, ಇವಾಗ ನೀನು ನೀನೇ ಉತ್ತರ ಹೇಳು, ನೀನು ದೇವರ ಪೂಜೆ ಮಾಡಬಹುದಾ ಇಲ್ವಾ? ಅಲ್ಲ ಮಾಡ್ಬೋದು ಅಂದ್ರೆ ನಾನು ಮಾಡ್ತೀನಿ. ಏಯ್, ನಾನು ಕೇಳಿದ್ದೇನು, ನೀನು ಹೇಳ್ತಾ ಇರೋದಿನ. ಅಲ್ಲ ನೀವ್ ಹೇಳೋ ಪ್ರಕಾರ ಮಾಡ್ಬೋದು ಅಂತ ಬತ್ತು ಅಲ್ಲಿಗೆ. ಆಯ್ತು ಅಷ್ಟೇ, ಅವ ಎಲ್ಲ ತಿಂತವೆ, ಅವ ಎಲ್ಲ ಮಾಡ್ತವೆ. ದೇವರ ಪೂಜೆಗೆ ಲಿಮಿಟ್ಸ್ ಇಲ್ಲ ಕಣ. ಸರಿ, ಬಯಲಾಗುವುದು ದೇವರು. ಬಯಲು ಅಂದ್ರೆ ಏನಂದ್ರೆ ಕಾಂಪೌಂಡ್ ಇಲ್ದೆ ಇರೋದು. ಅರ್ಥ ಆಯ್ತಾ? ಸರಿ ಸರಿ. ವಿಭೀಷಣ ರಾಮನ ಪೂಜೆ ಮಾಡ್ದ, ಅವನು ರಕ್ಕಸ ವಿಭೀಷಣ. ಸರಿ, ಅವನೇನ್ ತಿಂತ ಇದ್ದ? ಆಯ್ತಾ, ಭಕ್ತಕನ್ನಪ್ಪ ಶಿವನ ಪೂಜೆ ಮಾಡ್ದ, ಹೌದು. ಭಕ್ತಕನ್ನಪ್ಪ ಏನ್ ತಿಂತಿದ್ದ? ಅದೇ ಮಾಂಸನೇ ಪಲಾರ ಪಲ ಮಾಡಿ ಇದ್ ಮಾಡ್ದ ಅಂತ ಒಂದಿದೆ. ನೋಡು, ತಿನ್ನೋದು ತಿನ್ನದೇ ಇರೋದು, ತಿನ್ನುವ ಮನೇಲಿ ಹುಟ್ಟೋದು, ತಿನ್ನದಿರುವ ಮನೇಲಿ ಹುಟ್ಟೋದು, ಅದು ಅನುಸಂಧಾನ. ನಿನ್ನ ಲೇನ್ದೇನದು, ನಿನಗೆ ಪರ್ಸನಲ್ ಸಂಬಂಧಿಸಿದ್ದು. ಸರಿ ಹೌದು. ನೀನು ಇನ್ನೊಂದು ಜೀವಿ ಮೇಲೆ ಕರುಣೆ ತೋರಿಸಿದ್ರೆ ನಿಮ್ಮ ತಂದೆ ಆ ಭಗವಂತನಿಗೆ ಇಷ್ಟ ಆಗತ್ತೆ. ಸರಿ, ಅಯ್ಯೋ ಪಾಪ, ಒಂದು ಕೋಳಿ ಕಾಲು ಮುರಿದು ಒದ್ದಾಡ್ತಾ ಇರುತ್ತೆ, ನೀನಾದ್ರೆ ಅಯ್ಯೋ ಪಾಪ ಅಂತ ಕಾಲಿಗೆ ಕಟ್ಟು ಕಟ್ಟಿದ್ರೆ ದೇವ್ರು ನಿನ್ನ ಇಷ್ಟ ಪಡ್ತಾರೆ. ಸರಿ ಹೌದ್ರ. ಅಯ್ಯೋ ಅದನ್ನ ನಾನ್ ತಿಂತೀನಲ್ಲ, ಕೊಲ್ತೀನಲ್ಲ, ನಾನ್ಯಾಕೆ ಕಾಪಾಡಬೇಕು ಅಂದ್ರೆ ದೇವರಿಗೆ ಇಷ್ಟ ಆಗಲ್ಲ. ದೇವರಿಗೆ ಇಷ್ಟ ಆಗೋದು ನೀನು ಕ್ರಿಶ್ಚಿಯನ್ ಆಗಿರ್ಲಿ ಕಂಪ್ಯಾಷನ್, ಸರಿ, ನೀನು ಮುಸ್ಲಿಂ ಆಗಿರ್ಲಿ ದಯಾ, ನೀನು ಹಿಂದೂ ಆಗಿರ್ಲಿ ಕರುಣೆ, ಕರುಣಾಮಯಿ ಅಂತಾರೆ ದೇವ್ರನ್ನ. ನೀನು ಯಾವುದೇ ಧರ್ಮ, ಜೈನ ಧರ್ಮ ಆಗಿರ್ಲಿ, ಕರುಣೆ ದೇವ್ರಿಗೆ ಇಷ್ಟ ಆಗಿರೋದೇನ್ ಗೊತ್ತಾ? ಕರುಣೆ, ಇನ್ನೊಬ್ಬರ ನೋವಿಗೆ ಸ್ಪಂದನೆ. ಸರಿ, ಅದನ್ನ ಕಲ್ತ್ಕೊಂಡ್ರೆ ನೀನ್ ಪೂಜೆ ಕೂಡ ಮಾಡ್ಬೇಕಾಗಿಲ್ಲ, ಇನ್ನೊಬ್ಬರ ನೋವಿಗೆ ಸ್ಪಂದಿಸ್ತಾ ಹೋಗ್ಬೇಕು.
ಹತ್ತು ಜನರ ನೋವನ್ನು ಕಡಿಮೆ ಮಾಡೋದಕ್ಕೆ ಆ ನೋವು ಕೊಡುವವನಿಗೆ ನೋವು ಕೊಟ್ಟರೂ ಪರವಾಗಿಲ್ಲ, ಸರಿ ಒಬ್ಬನಿಗೆ ಸರಿ ಹತ್ತು ಜನನ ರಕ್ಷಣೆ ಮಾಡಬೇಕು. ತಿಳ್ಕೋ, ನೀನ್ ಮಾಡ್ತಾ ಇರೋ ಹನುಮನ ಪೂಜೆಯಿಂದ ನಿನ್ನ ದುಃಖ ಕಡಿಮೆ ಇದೆ, ಇಲ್ಲ ಅಂದ್ರೆ ಹೆಚ್ಚಾಗತ್ತೆ. ಹನುಮನ ಹನುಮನಷ್ಟು ಶ್ರೇಷ್ಠ ಭಗವಂತನ ಮುಟ್ಟೋ ಯೋಗ್ಯತೆ ದೇವ್ರು ನಿನಗೆ ಕೊಟ್ಟಿದ, ಎಷ್ಟು ಪುಣ್ಯ ಮಾಡಿದ್ಯೋ ನೀನು. ಹೌದು ಅಂದ್ರೆ ಹೊರತು ನಮ್ಗೆ ಮಂತ್ರಗಿಂತ ಏನು ಬರಲ್ಲ, ಹೊರತು ನಮ್ಗೆ ಯಾವ್ದು ಬರಲ್ಲ, ನಮ್ಗೆ ಯಾವ್ದು ಬರಲ್ಲ. ಏನ ಅಲ್ಲ ಅವ್ರೇನು ಹೇಳ್ಕ ಮಾಡ್ತಾರಲ್ಲ, ಈಗ ಅರ್ಚನೆ ಮಾಡ್ಬೇಕಾದ್ರೆ ಮತ್ತೆ ಮಾತಾಡಿದ್ರೆ ಕಾಲ್ ಮುರಿತೀನಿ ನಿಂಗೆ. ಸರಿ ಹೊರತ್ರ ಬತ್ತಿ ಸರಿ ಹೇಳ್ತಾ ಇದೀನಿ. ಸರಿ ಸರಿ, ಹನುಮನಿಗೆ ಮಂತ್ರ ಅಂದ್ರೆ ಏನ್ ಗೊತ್ತಾ, ಹನುಮಪ್ಪ ನಿನಗೆ ಬರದೇ ಇರೋ ವಿದ್ಯೆ ಇಲ್ಲ, ನಿನಗೆ ಇಲ್ದೇ ಇರೋ ಶಕ್ತಿ ಇಲ್ಲ, ನೀನ್ ಸೀತೆಯನ್ನ ಕಾಪಾಡದೆ ಸೀತೆ ಇರೋ ಜಾಗವನ್ನ ಸೀತಮ್ಮ ಇರೋ ಜಾಗನ ರಾಮನಿಗೆ ತೋರಿಸ್ದೆ, ನಿನ್ನಂತ ಕರುಣಾಮಯಿ ನಾನು ನೋಡ್ಲಿಲ್ಲ, ಸರಿ ನಿನ್ನಲ್ಲಿ ಅಷ್ಟು ಅಗಾಧವಾದ ಶಕ್ತಿ ಇದ್ರು ನೀನು ಯಾವತ್ತು ಅಧರ್ಮದ ನಡಿಗೆ ನಡೀಲಿಲ್ಲ, ಸರಿ ನೀನು ಮನ್ಸು ಮಾಡಿದ್ರೆ ರಾವಣನನ್ನ ಮುಗಿಸಬಹುದಿತ್ತು, ಅದು ರಾಮನ ಕೈಯಿಂದಾನೇ ಮುಗಿಸುವಂಗ್ ಮಾಡಿದೆ, ನಿನ್ನ ಭಕ್ತಿಗೆ ನಾವು ಸಾಟಿ ಅಲ್ಲ ಅಂತ ಆತನನ್ನ ಹೊಗಳ್ತಾ ಹೋದ್ರೆ ಅದೇ ಮಂತ್ರ. ನೀನು ಮೈಯುಜ್ಜವಾಗ ಹನುಮಂತನ್ನ ಈ ರೀತಿ ಹೊಗಳ್ತಾ ಹೋಗು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಏನಂತ ಹಿಂಗೆ ಕತ್ತೆ ಇಷ್ಟೊತ್ತು ಹೇಳ್ಕೊಟ್ಟಿದೀನಿ. ಅರ್ಥ ಆಯ್ತು ಬಿಡಿ, ಇವಾಗ ನೀವ್ ಹೇಳಿದ್ರಲ್ಲ ಅದನ್ನ ಹೇಳ್ಕೊಂಡು ನಿನ್ನ ಹಳ್ಳಿ ಭಾಷೆಯಲ್ಲಿ ತಲಕಾಡು ಗಂಡಸಿ ಭಾಷೆಯಲ್ಲಿ ಹೊಗಳ್ತಾ ಹೋಗು, ಅಪ್ಪಿ ಹಿಂಗಪ್ಪಿ ಹಂಗಪ್ಪಿ ನೀನು ಹನುಮಪ್ಪಿ ಅಂತ, ಸರಿ ಅದೇ ಒಂದು ಮಂತ್ರ ಆಗತ್ತೆ. ಸರಿ ಸರಿ, ದಿನ ಅಭ್ಯಾಸ ಆಗ್ಲಿ ನೀನು. ಸರಿ, ಗುಣ ನಾವು ಅನುಕರಣೆ ಮಾಡ್ಬೇಕು. ನೀನ್ ಅಂತವನು, ನೀನ್ ಇಂತವನು, ನಿನ್ ಜೊತೆ ಇದ್ರೆ ನನಗ ಅಷ್ಟೇ ಸಾಕು, ಹಿಂಗೆ ಮಾತಾಡ್ತಾ ಹೋಗು, ಅದೇ ಒಂದು ಹಾಡು ಕಟ್ಬಿಡು. ಸರಿ ಸರಿ, ನಿನಗೊಂದು ಮಂತ್ರ ಇದು ಆಂಜನೇಯ ದಂಡಕ ಅಂತ ಬರ್ದಿದ್ದಾನೆ, ಇವನು ಟ್ರಾನ್ಸ್ಲೇಟ್ ಮಾಡಿದಾನೆ, ಗೊತ್ತಾ ನಿನ್ಗೆ? ಅದು ಗೊತ್ತಿಲ್ಲ. ಫೇಸ್ಬುಕ್ ಅಲ್ಲಿ ಇದೆ, ಆಂಜನೇಯ ದಂಡಕ ಅಂತ ಗೊತ್ತು ಬರುತ್ತೆ. ಸರಿ, ಅದನ್ನ ಆನ್ ಮಾಡಿ ಇಟ್ಬಿಡು, ಬಯಾರ್ಡ್ ಮಾಡ್ಕೊಂಡ್ಬಿಡು. ಸರಿ ಸರಿ, ಅಷ್ಟೇ ಸಾಕು. ಆಂಜನೇಯ ದಂಡಕ ದಂಡಕ ಮತ್ತೆ ಆಂಜನೇಯ ಎಲ್ಲಿರ್ತಾನೆ ಹೇಳು? ಆಂಜನೇಯ ಎಲ್ಲಾ ಕಡೆ ಇರ್ತದೆ. ಕತ್ತೆ ರಾಮ ಎಲ್ಲಿರ್ತಾನೋ ಅಲ್ಲಿರ್ತಾನೆ. ನಿಮ್ಮ ಆಂಜನೇಯನ್ ದೇವಸ್ಥಾನದಲ್ಲಿ ರಾಮ ಇಲ್ಲ ಅಂದ್ರೆ ಆಂಜನೇಯ ಇರಲ್ಲ, ಅದರಿಂದ ರಾಮನ ಸೀತೆ ಮತ್ತೆ ಲಕ್ಷ್ಮಣನ ಮೂರ್ತಿಗಳನ್ನು ತಂದಿಡು. ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಹಿಂದೆ ಬೋರ್ಡ್ ಹಾಕಿದಿ ಹೊರತ್ರ, ಹಿಂದ್ಗಡೆ ರಾಮರ ಫೋಟೋ ಒಂದು ಒಂದು ಮಜಾಕ್ ಮುಂದ್ಗಡೆ ಮೂರ್ತಿ ಒಂದ್ ತಂದಿಡು. ಕತ್ತೆ ಹೌದಾ, ಚಿಕ್ಕದೊಂದು ತಂದಿಡು ರಾಮನ ಆಂಜನೇಯನಿಗೆ ಹೇಳು, ರಾಮಪ್ಪನ್ ತಂದಿದೀನಿ. ಆಂಜನೇಯನಿಗೆ ತನ್ನನ್ನು ಪೂಜೆ ಮಾಡೋರು ಇಷ್ಟ ಆಗಲ್ಲ, ರಾಮನನ್ನು ಪೂಜೆ ಮಾಡೋರು ಇಷ್ಟ ಆಗ್ತಾರೆ. ಅಂದ್ರೆ ಒಂದ್ 20 ಮೀಟರ್ ದೂರದಲ್ಲಿ ರಾಮಂದ್ರನ್ ಇದೆ ಅಲ್ಲಿ ಪಕ್ಕದಲ್ಲಿ, ಅಲ್ಲಿಗೆ ಅಲ್ಲಿಗೆ ಡೈರೆಕ್ಟ್ ಮಾಡು ಆಂಜನೇಯ ಸ್ವಾಮಿ. ಯಾಕಂದ್ರೆ ಅಲ್ಲಿ ಕೂಡ ನೀನು ಪ್ರಾರ್ಥನೆ ಮಾಡು. ಸರಿ, ಪಕ್ಕದಲ್ಲಿ 23 ಮೀಟರ್ ದೂರದಲ್ಲಿ ಪಾರ್ಟಿ ಇಲ್ಲ ಹೊರತ್ರ. ನಾನ್ ತುಂಬಾ ಕಷ್ಟ ಇದ್ದಕ್ಕೋಸ್ಕರ ನನ್ನ ಮನಸ್ಸಿಗೆ ಏನೋ ಒಂಥರ ಇದಿತ್ತು, ಕಳವಳ ಇತ್ತು. ಇವಾಗ ಒಂದ್ ಮಾತು ಎಕ್ಸ್ಟ್ರಾ ಮಾತಾಡಿದ್ಯಾ, ಇಟ್ಬಿಡ್ತೀನಿ ಇಲ್ಲಿ. ದಯವಿಟ್ಟು ಹಂಗ ಮಾಡಬೇಡಿ, ನಮ್ ಕಷ್ಟದ ಬಗ್ಗೆ ಏನು ಸ್ವಲ್ಪ ಹೇಳಿ ಸರ್. ಇಷ್ಟೊತ್ತು ಹೇಳ್ತೀನಿ, ಇಷ್ಟು ಮಾಡ ಸರಿ ಹೋಗುತ್ತೆ ಅಂತ ಹೇಳಿ. ಸರಿ ಸರಿ ಹೊರತ್ರ, ಸರಿ ಬಿಡಿ. ಆಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಕಂ ಭಜೇ ವಾಯುಪುತ್ರಂ ಭಜೇ ಬಾಲಗಾತ್ರಂ ಭಜೇಹಂ ಪವಿತ್ರಂ ಭಜೇ ಸೂರ್ಯಮಿತ್ರಂ ನಿತ್ಯ ಪಠಿಸುತ್ತ ಮುಂಜಾನೆ ಮುಸ್ಸಂಜೆ ತವ ನಾಮ ಜಪಿಸುತ್ತ ತವ ರೂಪ ಸ್ಮರಿಸುತ್ತ ತಮ್ಮದೇ ಚರಿತಯನ್ ಕೇಳುತ್ತ ಓದುತ್ತ ದಂಡಕ ಬಹಣದಿಟ್ಟು ಹಾಡುತ್ತ ತನ್ಮೂರ್ತಿ
ಸುತ್ತಿ ನೋಡುತ್ತ ತವ ಸುಂದರಂ ಸವಿದು ತವ ದಾಸ ದಾಸಾನು ದಾಸ ನಾನು ಶ್ರೀರಾಮ ಭಕುತನೇ ತವ ಪಾದ ಪೂಜಿಸುವೆ ಅವ ಕೃಪಾಕರಣದಿ ಮನವಿಯನ್ನಿಟ್ಟಿರುವೆ ನಮ್ಮ ಕರೆಯಾಲಿಸಿ ನಮ್ಮನ್ನು ಬೆಳಗಿಸು ತಪ್ಪುಗಳ ಮನ್ನಿಸು ಅಂಜನಾ ದೇವಿ ಗರ್ಭಾನ್ವಯ ದೇವಾ ತವ ಪಾದ ಕಣವಾದ ನಮ್ಮನ್ನು ದಯೆಯಿಂದ ವೀಕ್ಷಿಸೈ ದಾತನೇ ರಕ್ಷಿಸೈ ಸನಿಹದಲ್ಲಿ ನಿಂತಿರುವೆ ಸುಗ್ರೀವ ಮಂತ್ರಿಯೇ ಸ್ವಾಮಿ ಕಾರ್ಯಾರ್ಥಿಯೇ ಸೌಮಿತ್ರಿಯರ ಕಂಡು ಆದರಿಸಿ ಸತ್ಕರಿಸಿ ಸರ್ವೇಷು ಅರ್ಥೈಸಿ ಯತ್ಪಾನುಜನ್ ರಾಮ ಬಂಟನನ್ನಾಗಿಸಿ ವಾಲಿಯನ್ ಕೊಲ್ಲಿಸಿ ಕಾಕುಸ್ತ ತಿಲಕನ್ ಕೃಪಾ ದೃಷ್ಟಿ ವೀಕ್ಷಿಸಿ ಕಿಷ್ಕಿಂದೆಗೆ ಬಂದು ಶ್ರೀರಾಮ ಕಾರ್ಯಕ್ಕೆ ಲಂಕೆಗೆ ಹಾರಿದೆ ವಧಿಸಿದೆ ಲಂಕೆಯನ್ನೇ ಸುಟ್ಟು ಅವನಿ ಜಯ ಸಂತೈಸಿ ಆನಂದದಿಂದುಕ್ಕಿ ಉಂಗುರವ ಕೈಗಿತ್ತು ಆ ರತ್ನವಂತಂದು ಶ್ರೀಪಾದ ಕರ್ಪಿಸಿ ಸಂತೋಷವನ್ಮಾಡಿ ಸುಗ್ರೀವ ಅಂಗದ ಜಂಭವಂತ ನಳ ನೀಲರೊಡನೆ ಕೂಡಿ ಆ ಸೇತು ದಾಟಿಸಿ ವಾನರನ್ ಸೇರಿಸಿ ಸೇನೆಗಳ್ ಕೂಡಿಸಿ ಹೆತ್ತಳವ ಮಾಡಿಸಿ ಆ ದೈತ್ಯರನ್ ಕಡಿದು ರಾವಣನು ಕಾಲಾಗ್ನಿ ರುದ್ರನಂತಾಗಮಿಸಿ ಬ್ರಹ್ಮಾಂಡ ಶಕ್ತಿಯು ನಿಮ್ಮನಾವರಿಸಿ ಪತಿ ರಣದಿ ಮೂರ್ಛೆಯಾಗಲು ಹೋಗಿ ಸಂಜೀವಿಯಂತಂದು ಸೌಮಿತ್ರಿಯನ್ನುಳಿಸಿ ಕುಂಭಕರ್ಣಾದಿಗಳ್ ವೀರರನ್ ರಾವಣನ್ ಶ್ರೀರಾಮ ಬಾಣಕ್ಕೆ ನಿರ್ನಾಮ ಮಾಡಿರಲ್ ಸಕಲ ಲೋಕಗಳಲ್ಲಿ ಆನಂದ ತುಂಬಿರಲು ವಿಭೀಷಣನ್ ಗೌರವಿಸಿ ಕರೆತಂದು ಪಟ್ಟಾಭಿಷೇಕವನ್ನಾಚರಿಸಿ ಕೂರಿಸಿ ಸೀತಾ ಮಹಾದೇವಿಯಂತಂದು ಶ್ರೀರಾಮಗೊಪ್ಪಿಸಿ ಅಯೋಧ್ಯೆಗೂ ಬಂದು ಸೀತಾ ಸಮೇತ ಶ್ರೀರಾಮ ಪಟ್ಟಾಭಿಷೇಕವನ್ಮಾಡಿಸಿ ಸಂಭ್ರಮಿಸಿ ಭಜಿಸಿದ ತಮಗಿಂತ ನನಗ್ಯಾರು ಗುರುವಿಲ್ಲವೆಂದೆನಿಸಿ ಶ್ರೀರಾಮ ಭಕ್ತ ಪ್ರಾಶಸ್ತ್ಯ ರತ್ನರಾದ ತವ ಪಾದ ಸೇವಿಸಿ ಕೀರ್ತನಗಳ್ ಮಾಡಿದರೆ ಪಾಪಗಳ್ ಹೋಗುವವು ಭಯ ಮುಕ್ತರಾಗುವೆವು ಸೌಭಾಗ್ಯವಾಗುವುದು ಸಾಮ್ರಾಜ್ಯ ಸೇರುವುದು ಸಂಪತ್ತು ಲಭಿಸುವುದು ಮಂದಾರ ಓ ಪುಣ್ಯ ಸಂಚಾರ ಓ ಧೀರ ಓ ವೀರ ಓ ಸಕಲವೆಂದೊಪ್ಪಿ ಯಾತಾರಕ ಬ್ರಹ್ಮ ಮಂತ್ರವನ್ ಪಠಿಸಿದರೆ ಸ್ಥಿರ ಬುದ್ಧಿ ವರ ಸಿದ್ಧಿ ಪ್ರಾಪ್ತಿಸಿ ಶ್ರೀರಾಮ ಶ್ರೀರಾಮ ನಾಮ ಜಪ ಮಾಡುತ್ತ ಮನದಲ್ಲಿ ವಚದಲ್ಲಿ ತನುವಲ್ಲಿ ಎಂದೆಂದು ತಪ್ಪದೆ ತವ ನಾಮ ಈ ಜಿಹ್ವೆ ಜಪಿಸುವುದು ತವ ದೀರ್ಘ ದೇಹದಿಂ ತ್ರೈಲೋಕ್ಯ ಸಂಚಾರಿಯಾಗಿ ರಾಮನಾಮಾಂಕಿತ ಧ್ಯಾನಿಯಾಗಿ ಬ್ರಹ್ಮನಾಗಿ ಬ್ರಹ್ಮತೇಜನಾಗಿ ರುದ್ರನಾಗಿ ತವ ಜ್ವಾಲ ಕಲ್ಲೋಲ ಮಹಾವೀರ ಹನುಮಂತ ಶ್ರೀ ಶ್ರೀ ಐ
ಶೃಂಕಾರ ಐಂಕಾರ ಕಿಂಕಾರ ಸೋಂಕಾರ ಶಬ್ದಗಳನ್ನುಚ್ಚರಿಸಿ ಭೂತ ಪ್ರೇತ ಪಿಶಾಚೋರ ಶಾಕಿನಿ ಡಾಕಿನಿ ಗಾಳಿ ದೆವ್ವಗಳನ್ನೆಲ್ಲ ನಡುಕಟ್ಟಿ ನೆಲ ಕೊಗೆದು ತವ ಮುಷ್ಟಿಗಾತಂಗಳಿಂದ ಬಾಹುದಂಡಗಳಿಂದ ರೋಮಕಂಡಗಳಿಂದ ದುಷ್ಟ ಶಕ್ತಿಯ ಸಿಗಿದು ಕಾಲಾಗ್ನಿ ರುದ್ರನೇ ಬ್ರಹ್ಮ ಪ್ರಭಾಭಾಸಿತನೇ ಕರೆಯುತ್ತ ದಯಾ ದೃಷ್ಟಿ ತೋರುತ್ತ ನನ್ನಾಳು ಹೇ ದೇವಾ ನಮಸ್ತೆ ಅಂಜನೇಯ ನಮಸ್ತೆ ಸದಾ ಬ್ರಹ್ಮಚಾರಿ ನಮಸ್ತೆ ಪ್ರಪೂರ್ಣಾರ್ತಿಹಾರಿ ನಮಸ್ತೆ ನಮೋ ವಾಯುಪುತ್ರ ನಮಸ್ತೆ 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 ನಮಸ್ತೆ